ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ ಬ್ಲಾಸ್ಟ್ ಆಗುತ್ತಿರುವ ಸುದ್ದಿ ದಿನೇ ದಿನೇ ವರದಿಯಾಗುತ್ತಲೇ ಇದೆ. ಇದರಿಂದ ಜೇಬಿನಲ್ಲಿ ಮೊಬೈಲ್ ಇಟ್ಟುಕೊಳ್ಳಲು ಭಯವಾಗುತ್ತಿದೆ. ಮೊಬೈಲ್ ಹಾಗೆ ಸುಮ್ಮನೆ ಬ್ಲಾಸ್ಟ್ ಆಗೋದು ತುಂಬಾ ಕಡಿಮೆ. ಅದಾಗಿಯೂ ಬ್ಲಾಸ್ಟ್ ಏಕೆ ಆಗುತ್ತದೆ ಎಂಬ ಬಗ್ಗೆ ಗಮನಹರಿಸುವ ಅಗತ್ಯವಿದ್ದು ಬಳಕೆಯ ವಿಧಾನದ ಕುರಿತು ತಿಳಿದುಕೊಳ್ಳೋಣ. ನಿಮ್ಮ ಸ್ಮಾರ್ಟ್ ಫೋನ್ ಬೇಸಿಕ್ ಮೊಬೈಲ್ ಯಾವುದೇ ಇರಲಿ ಅದರ ಬ್ಯಾಟರಿ ಬಿಸಿಯಾಗುತ್ತಿದ್ದಲ್ಲಿ ಅಥವಾ ಹಿಂಭಾಗ ಬ್ಯಾಟರಿ ಊದಿಕೊಂಡಂತೆ ಕಂಡು ಬಂದಲ್ಲಿ ತಕ್ಷಣ ಜಾಗೃತಿ ವಹಿಸಿ ಬ್ಯಾಟರಿ ಬದಲಾಯಿಸುವುದು ಉತ್ತಮ. ಹಾಗೆಯೇ ನಿಮ್ಮ ಚಾರ್ಜರ್ ಬಿಟ್ಟು ಬೇರೆಯವರ ಚಾರ್ಜರ್ ಬಳಸುವುದು ಸಹ ಅಪಾಯಕ್ಕೆ ಆಹ್ವಾನಿಸಿದಂತೆ. ಅತಿ ಹೆಚ್ಚು ಕಾಲ ಚಾರ್ಜಿಂಗ್ ಹಾಕಿಡುವ ಹಾಗೂ ಚಾರ್ಜಿಂಗ್ನಲ್ಲಿ ಮೊಬೈಲ್ ಬಳಸುವ ಹವ್ಯಾಸವಿದ್ದರೆ ಅದನ್ನು ಇಂದಿನಿಂದಲೇ ನಿಲ್ಲಿಸಿ. ಸೂರ್ಯನ ಕಿರಣ ಬೀಳುವ ಜಾಗದಲ್ಲಿ ಚಾರ್ಜಿಂಗ್ ಹಾಕಬೇಡಿ. ಮೊಬೈಲ್ ಫೋನ್ಗಳು 0 ದಿಂದ ಕೇವಲ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮಾತ್ರ ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅದಕ್ಕಿಂತ ಹೆಚ್ಚು ತಾಪಮಾನದಿಂದ ಮೊಬೈಲ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದ್ದರಿಂದ ತುಂಬಾ ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್ ಬಳಸುವುದನ್ನು ರೂಢಿಸಿಕೊಳ್ಳುವುದು ಉತ್ತಮ. ಸಬ್ ಎಡಿಟರ್ ವಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.